ಪಾಪ ಈಶ್ವರಪ್ಪ ಹಿಂದುತ್ವ ಹಿಂದುತ್ವ ಅಂತ ಅವನು ವದ್ದಾಚಿ ಹಾಕ್ಯಾರ. ಈಗ ಇನ್ನೆಂತ ಹಿಂದುತ್ವ ಐತ್ರೆ? ಹಿಂದುತ್ವ ಅಂದ್ರೆ ಇನ್ ಹೆಂಗ್ರಿ ಬರ್ರ? ಯಡಿಯೂರಪ್ಪದ ಏನ್ ಹಿಂದುತ್ವ ಇರ್ಲಿಲ್ಲ, ಕೆ ಜಿ ಪಿ ಕಟ್ ಹೋದವರು ಅಂತವರಿಗೆ ಇಲ್ಲಿ ಜಾಗಕ್ಕೆ ಬಿಟ್ಟು ಇವತ್ತು ಅಧ್ಯಕ್ಷ ಮಾಡ್ಯಾರ. ಪಾಪ ಈಶ್ವರಪ್ಪ ನಾನು ಎದೆ ಬಗ್ದ್ರು ಸಾಕು, ನಾ ಹಿಂದೂ ಹಿಂದೂ ಅಂತ ಈಗ ಎದೆ ಬಗ್ದ್ರು ಸಾಕು, ಯಡಿಯೂರಪ್ಪನೇ ಕಾಡ್ತಾರಂತೆ ಈ ಪಾಪ ಅವರಿಗೆ ಕಾಟ ಕೊಡಕ್ಕೆ. ಹಂಗಾಗ್ಬಿಟ್ಟಿದ್ದೆ ಪರಿಸ್ಥಿತಿ. ಆ ದೇವಿಯ ದರ್ಶನ ಮಾಡ್ತೇನೆ ಗೊತ್ತಾಯ್ತು, ಒಂದು ಹೊಸ ಸಂಚಲನ ಮೂಡಿದೆ. ಬಹುಶಃ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈ ಲೀಡಲ್ಲಿ ಬರಲಿಕ್ಕೆ ಬರ್ತಾರನ್ನೋದು ಖಂಡಿತ ತಾಯಿ ಆಶೀರ್ವಾದ ಆಗಿದೆ ಅಂತ ನಾವು ಕೊಟ್ಕೊಳ್ತೀವಿ. ಬಹುಶಃ ಈ ರೀತಿಯ ಒಂದು ಶಿವಕುಮಾರ್ ಶೆಟ್ಟರ್ ಇರ್ಬೋದು, ಇವತ್ತು ಇರುವಂತಲ್ಲಿ ಇಲ್ಲಿ ಇರ್ಬೋದು, ಗೋಪಾಲ್ ಪೂಜಾರಿ ಇರ್ಬೋದು, ಮತ್ತು ಮಧು ಬಂಗಾರಪ್ಪನವರು ಸಹ ಮಂತ್ರಿಯಾಗಿ ಇರುವಂಥದ್ದು, ಇದೆಲ್ಲವನ್ನ ಇಟ್ಕೊಂಡು ಬಹುಶಃ ರಾಘವೇಂದ್ರ ಅವರು ಎಂ ಪಿ ಆಗಿ ಮೂರನೇ ಟರ್ಮ್ ಎಂ ಪಿ ಆಗಿ ಅವ್ರು ಯಾವಾಗಲೂ ನೆನ್ಪಿಡ್ಕೊಳ್ಳಿ, ನಾಲ್ಕೂವರೆ ವರ್ಷ ಬಲಿಗಿರ್ತಾರೆ, ನಾಲ್ಕೂವರೆ ವರ್ಷ ನಂತರ ಹೊರಗೆ ಬರ್ತಾರೆ, ಅಲ್ಲಿವರೆ ಮನೆಗೆ ಮಲಗಿರ್ತಾರೆ. ಎಲ್ಲಿ ಆಸ್ತಿ ಇದೆ, ಎಲ್ಲಿ ಜಾಗ ಇದೆ, ಎಲ್ಲಿ ರೆಸಾರ್ಟ್ ಇದೆ ಖರೀದಿ ಮಾಡಕ್ಕೆ ಕೂತಿರ್ತಾರೆ. ನಾಲ್ಕೂವರೆ ವರ್ಷದಂತ ಅಡವಿ ದುಡ್ಡು ಅಪ್ಪ ಮಕ್ಕಳು ಇಟ್ಕೊಂಡ್ಬಿಟ್ಟು ಇಲ್ಲಿಗೆ ಎಲ್ಲ ಇಲ್ಲಿ ಖರೀದಿ ಮಾಡಕ್ಕೆ ಬರ್ತಾರೆ ಜನರು. ಅದು ಬಿಟ್ಟರೆ ಏನೂ ಮಾಡಿಲ್ಲ. ಇವತ್ತು ಗೀತಾ ಶಿವರಾಜ್ಕುಮಾರ್ ಏನು ಮಾಡಿದಾರೆ ಕೇಳ್ತಾರಲ್ವಾ? ಅವರು ಬರೋಕ್ಕಿಂತ ಹಿಂದೆ ರಾಘವೇಂದ್ರ ಏನು ಮಾಡಿ ಬಂದಿದ್ರು? ಗೀತಾ ಶಿವರಾಜ್ಕುಮಾರ್ ತಂದೆ ಬಂಗಾರಪ್ಪನವರು ಇದ್ರು, ಅವರು ಕೊಟ್ಟಂಥ ಕಾಣಿಕೆ ಈ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಏನಾದರೂ ಇದ್ರೆ ಬಂಗಾರಪ್ಪನವ್ರು ಕೊಟ್ಟಂತು ಬಂಗಾರಪ್ಪನವ್ರು ರಾಜ್ಯಕ್ಕೆ ಮಾಡಿದ ಕೊಡುಗೆ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಮುಟ್ಟಿದೆ, ನೆನ್ಪಿಡ್ಕೋಬೇಕು. ಅದೇ ಅವ್ರ ಕೊಡುಗೆ, ಆ ಕೊಡುಗೆ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಏನು ಅವರೇನು ಇದು ಮಾಡಿದ್ದಲ್ಲ, ರಾಘವೇಂದ್ರ ಕೊಡುಗೆ ಏನಂದ್ರೆ ನಮ್ಮ ಕಡೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ಒಂದು ಸಾಧನೆ, ರಾಘವೇಂದ್ರದ್ದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೆ ದೊಡ್ಡ ಸಾಧನೆ, ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಸಾಧನೆ. ಎಲ್ಲಿ ಇವತ್ತು ಯಾವುದೊಂದು ರೆಸಾರ್ಟ್ ಹೋಗಿದ್ದು ಇದು ಕೇಳಿದ್ರೆ ಇದು ಸರ್ ರಾಘವೇಂದ್ರ ಪಾರ್ಟ್ನರ್ ಸರ್ ಅಂತಾರೆ. ಎಲ್ಲೆಲ್ಲಿ ಖರೀದಿ ಮಾಡ್ಯಾನ ಓಮಾರಾಯ ಅವರು, ಅಷ್ಟು ಖರೀದಿ ಮಾಡಿಟ್ಟೆ, ದುಡ್ಡಿನ ರಾಶಿ ಹಾಕೊಂಡಿದ್ದಾರೆ, ಬಿಟ್ಟರೆ ಆ ರಾಶಿಯನ್ನು ತಗೊಂಡು ಚೆಲ್ಲಕ್ಕೆ ಬಿಟ್ಟು ಬಂದಿರ್ತಾರೆ. ಶಿವಮೊಗ್ಗದಲ್ಲಿ ನೋಡಿ, ಆ ಕಡೆ ಈಶ್ವರಪ್ಪ, ಈ ಕಡೆ ಯಡಿಯೂರಪ್ಪನವ್ರು, ಅವ್ರದೇ ಎಲ್ಲ ಜಾಗಗಳು, ಮತ್ತೆಲ್ಲೂ ಏನೂ ಮಾಡಿದ್ದಿಲ್ಲ. ಸಾಧನೆ ಎಲ್ಲ ಸೊನ್ನೆ, ಸುಳ್ಳೆ ಬೋಗಸಾಗಿ ಒಂದು ಲೀಸ್ಟ್ ತಗೋಬರ್ತಾರೆ ಬಂದಿರುಗಳೇ. ನೀವು ಈ ಸರಿ ನಮ್ಮ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮೂಲಕ, ಅತ್ಯಂತ ಹೆಚ್ಚು ಲೀಡ್ ಕೊಡೋ ಮೂಲಕ ಒಬ್ಬ ಸಮರ್ಥ ಅಭ್ಯರ್ಥಿಗಳನ್ನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಒಳ್ಳೆ ಲೀಡಲ್ಲಿ ಇರ್ತಾರೆ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ನಾವಿದ್ದೀವಿ ನಮ್ಮ ಭಾಗದಲ್ಲಿ, ಶಿವಮೊಗ್ಗದಲ್ಲಿ ನಾವಿದ್ದೀವಿ, ಮದಣ್ಣವ್ರು ಇದ್ದಾರೆ, ಸಂಗಮೇಶ್ವರ್ ಇದ್ದಾರೆ, ನಾವೆಲ್ಲರೂ ಸಹ ಶ್ರಮ ಹಾಕಿ ಎಫೆಕ್ಟ್ ಕೊಡ್ತೀವಿ. ನೀವು ಸಹ ಈ ಭಾಗ ಶಿವಕುಮಾರ್ ಶೆಟ್ಟಿ ಹೇಳಿದಾಗೆ ಇಲ್ಲಿ ಇದೆ ಸ್ವಲ್ಪ ಹಿಂದುತ್ವ ಆಯುತ್ವ ಅಂತೀರಿ, ಅದು ಇರಲಿ, ನಾವು ಬೇಡ, ನಾವು ಹಿಂದೂಗಳೇ. ಪಾಪ ಈಶ್ವರಪ್ಪ ಹಿಂದುತ್ವ ಹಿಂದುತ್ವ ಅಂತ ಅವನು ವದ್ದಾಚಿ ಹಾಕ್ಯಾರ. ಈಗ ಇನ್ನೆಂಥ ಹಿಂದುತ್ವ ಐತ್ರೆ? ಹಿಂದುತ್ವ ಅಂದ್ರೆ ಇನ್ನು ಹೆಂಗ್ರಿ ಬರ್ರ? ಯಡಿಯೂರಪ್ಪದ ಏನು ಹಿಂದುತ್ವ ಇರಲಿಲ್ಲ, ಕೆ ಜಿ ಪಿ ಕಟ್ ಹೋದವರು ಅಂಥವರಿಗೆ ಇಲ್ಲಿ ಜಾಗಕ್ಕೆ ಬಿಟ್ಟು ಇವತ್ತು ಅಧ್ಯಕ್ಷ ಮಾಡ್ಯಾರ. ಪಾಪ ಈಶ್ವರಪ್ಪ ನಾನು ಎದೆ ಬಗ್ದ್ರು ಸಾಕು, ನಾ ಹಿಂದೂ ಹಿಂದೂ ಅಂತ ಈಗ ಎದೆ ಬಗ್ದ್ರು ಸಾಕು, ಯಡಿಯೂರಪ್ಪನೇ ಕಾಡ್ತಾರಂತೆ ಈ ಪಾಪ ಅವರಿಗೆ ಕಾಟ ಕೊಡಕ್ಕೆ. ಹಂಗಾಗ್ಬಿಟ್ಟಿದ್ದೆ ಪರಿಸ್ಥಿತಿ. ಹಂಗಾಗಿ ಇವತ್ತು ಸಮರ್ಥವಾದಂಥ ಅಭ್ಯರ್ಥಿ ಕೊಟ್ಟಿದ್ದೀವಿ ಬಂಧುಗಳೇ, ಖಂಡಿತವಾಗಿಯೂ ನಮ್ಮ ಅಭ್ಯರ್ಥಿ ಅತ್ಯಂತ ಲೀಡರ್ ಗೆಲ್ಲುವಂಥ ಅವಕಾಶ ಇದೆ. ಯಾಕಂದರೆ ಇವತ್ತು ರಾಘವೇಂದ್ರ ನೋಡಾಗಿದೆ, ಜನರು ಮೂರು ಸರಿ ನೋಡಿದರು. ಇವತ್ತು ಏನಿದ್ರು ಅವರಿಗೆ ದುಡ್ಡು ಮಾಡೋದು, ದುಡ್ಡು ಅಡವಿ ದುಡ್ಡು ಖರ್ಚು ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳು, ಇವತ್ತು ನಮ್ಮದೇ ಸರ್ಕಾರ, ನಮ್ಮದೇ ಇವತ್ತು ಸರ್ಕಾರ ಇರೋದ್ರಿಂದ ಖಂಡಿತವಾಗಿ ನಾವೆಲ್ಲರೂ ಸೇರಿ ಗೀತಾ ಶಿವರಾಜ್ಕುಮಾರ್ ಗೆದ್ರೆ ಖಂಡಿತ ಈ ಭಾಗದ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾವುದೇ ಚಿಂತನೆ ಇಲ್ಲ. ಗೋಪಾಲ್ ಪೂಜಾರ್ ಇರ್ತಾರೆ, ಶಿವಕುಮಾರ್ ಶೆಟ್ಟರ್ ಇರ್ತಾರೆ, ಅವ್ರು ಏನು ಹೇಳ್ತಾರೆ ಅವೆಲ್ಲ ನಡೆಸ್ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಈ ತಾಲೂಕಿನ ಜನ ಅತ್ಯಂತ ಹೆಚ್ಚು ಮತ ಕೊಡೋ ಮೂಲಕ ಭಾರಿ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕಂತ ಜನರಲ್ಲಿ ನಾನು ಕೇಳ್ಬೋದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವಾಗತದ ಮೂಲಕ ನಿನ್ನೆ ಒಂದು ಒಳ್ಳೆ ಪ್ರಚಾರವನ್ನು ಶುರು ಮಾಡಿ ಶಿವಮೊಗ್ಗದಲ್ಲೂ ಕೂಡ ಎಲ್ಲ ಆಗಿ ರಾತ್ರಿ ಬಂದ ಹಾಲ್ಟ್ ಮಾಡಿ ಬೆಳಗ್ಗೆ ದೇವಿಯ ಆಶೀರ್ವಾದವನ್ನು ಪಡೆದು, ವಿಶೇಷವಾಗಿ ಬೈಂದೂರು ಭಾಗದಲ್ಲಿ ನನಗನ್ಸುತ್ತೆ ಇಲ್ಲಿ ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಧರ್ಮ, ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ನೆಲೆ ಇಲ್ಲಿ. ಇಷ್ಟು ದಿವಸ ಏನಾಗಿದೆ ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಬಂಗಾರಪ್ಪಜಿಯವರ ಅಭಿಮಾನಿಗಳು ಸಾಕಷ್ಟು ಜನರು ಈ ಕಡೆ ಭಾಗದಲ್ಲಿ ಇದ್ದಾರೆ. ಅವ್ರದೇ ಆಗಿರ್ತಕ್ಕಂಥ ಇವತ್ತು ಕೂಡ ಬಂಗಾರಪ್ಪಜಿಯವರು ಇಲ್ಲ ಅಂದರೆ ಈ ಭಾಗದ ಎಲ್ಲ ಹೃದಯದಲ್ಲಿ ಬಂಗಾರಪ್ಪಜಿಯವರು ನೆಲೆಸಿದ್ದಾರೆ, ಅವರ ಚಿಂತನೆ ಮತ್ತು ಅವರ ಕಾರ್ಯಕ್ರಮಗಳ ಮೂಲಕ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಗೀತಾ ಶಿವರಾಜ್ಕುಮಾರ್ ಅವರ ತಮ್ಮ ಆಗಿರ್ಬೋದು, ಆದರೂ ಕೂಡ
ಚುನಾವಣೆಯಲ್ಲಿ ಮತ್ತೆ ಚುನಾವಣೆ ಆದ್ಮೇಲೆ ಅವರು ನೇರವಾಗಿ ಯಾವುದೇ ಥರದ ನಿನ್ನೆ ಶಿವಮೊಗ್ಗದಲ್ಲಿ ಹೇಳಿದೆ, ನಾನು ಮೀಡಿಯೇಟರ್ ಆಗಿರೋದಿಲ್ಲ, ನೇರವಾಗಿ ಅವರು ಅವ್ರ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಚರ್ಚೆ ಮಾಡಬೇಕು ಹೊರತು ಮಧು ಬಂಗಾರಪ್ಪನ ಮೇಲೆ ಡಿಪೆಂಡ್ ಆಗೋದಕ್ಕೆ ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಿಲ್ಲಿಸಿಲ್ಲ. ನನ್ನ ಕೆಲಸ ನನಗಿದೆ, ಅವ್ರ ಕೆಲಸ ಇದೆ. ಆದರೆ ಒಂದು ವಿಶ್ವಾಸವನ್ನು ಬೈಂದೂರು ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಏನು ಬೈಂದೂರನ್ನು ಸೇರಿಸಿದ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಬಂದಾಗಲ್ಲ ಒಂದು ಮಾತನ್ನು ಹೇಳ್ತಾರೆ. ಶಿವಮೊಗ್ಗಕ್ಕೆ ಸೇರಿಸಿದ ಮೇಲೆ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಕೊರತೆ ಇದೆ, ಅಭಿವೃದ್ಧಿಯ ಕೊರತೆ ಇದೆ. ನಾನು ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಗೀತಾ ಶಿವರಾಜ್ಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆಗಿಂತಲೂ ಕೂಡ ಹೆಚ್ಚು ಅವಶ್ಯಕತೆ ಇರತಕ್ಕಂಥ ಒತ್ತನ್ನು ಅಭಿವೃದ್ಧಿ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಬೈಂದೂರಿಗೆ ಹೆಚ್ಚು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಧ್ವನಿಯಾಗಿರ್ತಾರೆ. ಅದು ಬಹಳ ಮುಖ್ಯ ಆಗ್ತದೆ. ಈಗ ಬಿ ಜೆ ಪಿಯವ್ರ ಮನೆ ಏನಾಗಿದೆ, ಒಡೆದು ಹೋಗಿದೆ, ಅವ್ರ ಹಿಂದುತ್ವ ಭಾಳ ಚೆನ್ನಾಗಿ ಹೇಳಿದರು ಗೋಪಾಲ್ ಕೃಷ್ಣ ಅವರು, ಏನಂದರೆ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಕೇಳಿ, ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಯಾರು ಹಿಂದೂವಾದಿಗಳಿದ್ದಾರೆ ಅವರು ನಿಜವಾಗ್ಲೂ ಒರಿಜಿನಲ್ ಹಿಂದುತ್ವದ ವಿರೋಧಿಗಳು. ಒಬ್ರು ಹಿಂದೂವರಿಗೆ ಮೋಸ ಮಾಡ್ತಾರಂತ ಹೇಳಿದರೆ ಅವ್ರನ್ನ ಹಿಂದುತ್ವ ಅಂತ ಹೆಂಗೆ ಹೇಳ್ತೀರಿ? ಹಿಂದುತ್ವ ಅಂದರೆ ಎಲ್ಲ ಧರ್ಮನ ಪ್ರೀತಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಚುನಾವಣೆಗೆ ತರ್ತಕ್ಕಂಥ ಹಿಂದುತ್ವ ಅಲ್ಲ ನಮ್ಮದು. ನಾವು ಹುಟ್ಟಿರ್ತಕ್ಕಂಥ ಸಂದರ್ಭದಿಂದ ಹಿಡಿದು ಸಾಯವರೆಗೂ ನಾವು ಹಿಂದೂಗಳು. ಬೇರೆ ಧರ್ಮನು ಕೂಡ ಪ್ರೀತಿ ಮಾಡ್ತಕ್ಕಂಥ ನಾವು ಹಿಂದೂಗಳೇ ಹೊರತು ಜಾತಿಯನ್ನು ತಂದು ತರ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಅವಕಾಶ ಕೊಡಿ, ಅವಕಾಶ ಕೊಡ್ತೀರಾ? ಗೀತಾ ಶಿವರಾಜ್ಕುಮಾರ್ ಅವರ ವಾತಾವರಣ ಚೆನ್ನಾಗಿದೆ. ನಾವು ಇವತ್ತು ಚುನಾವಣೆ ಮಾಡೋದು ಎರಡು ವಿಚಾರದ ಮೇಲೆ. ಒಂದು, ನಾವು ಮುಂಚೆ ಮಾತು ಕೊಟ್ಟಿದ್ವಿ ಗ್ಯಾರಂಟಿ ಬಗ್ಗೆ. ನಾನು ಹೆಚ್ಚು ಇವತ್ತು ಚರ್ಚೆ ಮಾಡೋದಕ್ಕೆ ಹೋಗೋದನ್ನ ನಿಮಗೂ ಕೂಡ ಗೊತ್ತಿದೆ. ಇವತ್ತು ಕೂಡ ಈ ಕಡೆ ಭಾಗದಲ್ಲಿ ಬಿ ಜೆ ಪಿಯವ್ರ ಮನೆಯಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅಣ್ಣನೋ ತಮ್ಮನೋ ರೀತಿಯಲ್ಲಿ ಬಿ ಜೆ ಪಿಯವ್ರ ಕುಟುಂಬದ ಮನೆಯಲ್ಲಿ ನೆನ್ಪಿಡ್ಕೊಳ್ಳಿ, ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಣ್ಣನೋ ತಮ್ಮನೋ ತಂದೆ ಸ್ಥಾನದಲ್ಲಿ ಇದ್ದು ಅವರ ಕಷ್ಟದಲ್ಲಿ ಈ ಗ್ಯಾರಂಟಿ ಮೂಲಕ ಅವರಿಗೆ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದು ಬಹಳ ಮುಖ್ಯ ಆಗ್ತದೆ. ಅದರ ಋಣವನ್ನು ಈ ಕಡೆ ಭಾಗದ ಜನರು ತೀರಿಸ್ತಾರೆ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, 2019 ಜನರಿಗೆ ಇಲ್ಲಿ ಹಸುವಾಗಿತ್ತು. ಏನು ಭಾವನಾತ್ಮಕ ಒಂದು ಚುನಾವಣೆಯನ್ನು ಮಾಡ್ತಾ ಇದ್ದರು ಅಲ್ಲಿ ಹಸುವಾಗಿತ್ತು. ಆದರೆ ಕಾಂಗ್ರೆಸ್ ಅವರು ಇಲ್ಲಿಗೆ ಉತ್ತರ ಕೊಡಲಿಲ್ಲ. ನಿಜವಾಗಿರ್ತಕ್ಕಂಥ ಹಸು ಇಲ್ಲಿರ್ತದಲ್ಲ, ಅದಕ್ಕೆ ಸೇವೆ ಮಾಡಿದಾಗ ಆ ವಿಶ್ವಾಸನ ಬರ್ತದೆ. ಇನ್ಮೇಲೆ ಜಾತಿ ಇದ್ರ ಮೇಲೆ ಧರ್ಮದ ಮೇಲೆ ಚುನಾವಣೆ ನಿಲ್ಲಬೇಕು. ಅಭಿವೃದ್ಧಿ ಕೆಲಸ ವಿಶ್ವಾಸದ ಮೇಲೆ ಮಾಡಬೇಕು. ಆ ವಿಶ್ವಾಸವನ್ನು ನುಡಿದಂತೆ ನಡೆದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ನಾವು ವಿಶ್ವಾಸವನ್ನು ಕೊಟ್ಟಿದ್ದೀವಿ ಅದನ್ನು ಬಡವರ ಮನೆಗೆ ತಲುಪಿಸಿದ್ದೀವಿ. ಅದ್ರ ಮೇಲೆ ಇಲ್ಲಿ ಕಮಿಷನ್ ಇಲ್ಲ, ಎಂಥದೂ ಇಲ್ಲ. ನೇರವಾಗಿ ಸ್ಪಂದನೆ, ನೇರವಾಗಿ ಆ ವಿಶ್ವಾಸವನ್ನು ತಗೊಂಡಿದ್ದು ಅದ್ರ ಮೇಲೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು. ಮತ್ತು ಬೈಂದೂರಲ್ಲಿ ಇಡೀ ಶಿವಮೊಗ್ಗ 8 ಕ್ಷೇತ್ರದಲ್ಲಿ ನನಗೆ ವಿಶ್ವಾಸ ಇದೆ. ಸುಕುಮಾರ್ ಶೆಟ್ಟರ ಒಂದು ಆಗಮನ, ಗೋಪಾಲ್ ಪೂಜಾರಿ ಅವರ ಶಕ್ತಿ, ವಿಶೇಷವಾಗಿ ಈ ಕಡೆ ಭಾಗದ ಮುಖಂಡರು ಕಾರ್ಯಕರ್ತರು ಎಲ್ಲರ ಒಂದು ಸಹಕಾರದಿಂದ, ಮತ್ತು ವಿಶೇಷವಾಗಿ ಇಲ್ಲಿ ಬಂಗಾರಪ್ಪಜಿಯವರ ಶಾಶ್ವತವಾಗಿರ್ತಕ್ಕಂಥ ಶಕ್ತಿಯಿಂದ ಹೈಯೆಸ್ಟ್ ಓಟಲ್ಲಿ ಬೈಂದೂರಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಗೆಲ್ಲಿಸ್ತಾರೆ ಅಂಥೇಳಿ ನಮಗೆ ವಿಶ್ವಾಸ ಇದೆ. ಇಷ್ಟು ಹೇಳಿ ನಿಮ್ಮೆಲ್ಲರ ಆಶೀರ್ವಾದ. ಚೇಂಬರು, ಪ್ರೊಡ್ಯೂಸರ್ ಸೆಕ್ಟರು, ಆಮೇಲೆ ಎಕ್ಸಿಬಿಟರ್ಸು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಸೂಚಿಸಿದೆ. ನಮಗೆ ಫಸ್ಟ್ ಟೈಮ್ ಇಂಡಸ್ಟ್ರಿಯಿಂದ ಈ ಥರ ಒಂದು ಸಪೋರ್ಟ್ ಬರ್ತಾರೆ, ಎಲ್ಲರೂ ಬರ್ತಾ ಇದ್ದಾರೆ. ನಾನು ನಂದು ಶೂಟಿಂಗ್ ಸ್ವಲ್ಪ ಬರ್ತಾ ಇರ್ತೀನಿ ಬಿಡಿದ್ರೆ, ಬಟ್ ಆಲ್ಮೋಸ್ಟ್ 80% 85% ಆಗಿದೆ. ಅದೇ ಎಲ್ಲ ಊರಿಗೂ ಹೋಗ್ತೀನಿ ನಾನು, ಯಾವ ಊರು ಮಿಸ್ ಮಾಡಿದೆ. ಯಾಕಂದರೆ ಲಾಸ್ಟ್ ಟೈಮ್ ಬಟ್ಟೆ ಸ್ವಲ್ಪ ಊರು ಮಿಸ್ ಮಾಡಿದೆ ನನಗೆ ಗೊತ್ತಿಲ್ಲ, ಬಟ್ ಈ ಸಲ ಎಲ್ಲ ಊರಿಗೂ ಹೋಗ್ತೀನಿ, ಎಲ್ಲ ಎಲ್ಲ ಇಲ್ಲಿ ಎಲ್ಲ ಪಂಚಾಯತ್ಗೆ ಬರ್ತೀನಿ. ಯಾಕೆ ಲಾಸ್ಟ್ ಟೈಮ್ ಬಂದಾಗ 2 ದಿನ ಬಂದಿದ್ದೆ ನಾನು 2014 ಎರಡೇ ಇದ್ರು, ಈ ಸಲ ಎಲ್ಲ ಕಡೆ. ಏನು ಗೊತ್ತಿಲ್ಲ ಏನು ವ್ಯತ್ಯಾಸ ಅಂತ, ಬಟ್ ಎರಡು ಇಂಡಿಯನ್ ಪಾರ್ಟಿನೇ. ಯಾಕೆಂದ್ರೆ ಇದಕ್ಕೆ ನಾನು ಉತ್ತರ ಕೊಡೋದೆ ಕರೆಕ್ಟು. ಗೀತಾ ಕೋರ್ನ ಓಕೆ ನಮ್ಮ ಪಕ್ಷದಿಂದ ನಿಲ್ಲಿಸಿದ್ವಿ, ಅದು ಸಡನ್ ಆಗಿ ಆಯಿತು. ಅದಾದಮೇಲೂ ಕೂಡ ಜೆ ಡಿ ಎಸ್ ಸಿಂಬಲ್ ಮೇಲೆ ಮಧು ಬಂಗಾರಪ್ಪ 2 ನಿಂತಿದ್ದ. ಆ ಸಂದರ್ಭದಲ್ಲಿ ಶಿಕ್ಷೆ ಏನು ಅಂದರೆ, ಜೆ ಡಿ ಎಸ್ಗೆ ಕೆಲವರು ಓಟ್ ಹಾಕಲ್ಲ, ಕಾಂಗ್ರೆಸ್ಸನ್ನು ಪ್ರೀತಿ ಮಾಡೋರು, ಕಾಂಗ್ರೆಸ್ಸಿನ ಸಹಕಾರ ತಗೊಂಡವರು.
ಯಾವುದೇ ಜಾತಿ ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾರು ಕಾಂಗ್ರೆಸ್ಸಿನ ನಿಷ್ಠಾವಂತರಿದ್ದಾರೆ ನನಗೆ ಕೆಲಸ ಮಾಡಿದರು, ಇನ್ಕ್ಲೂಡಿಂಗ್ ಇಲ್ಲೂ ಇರ್ಬೋದು ಯಾರಾದರೂ ನನಗೆ ಕೆಲಸ ಮಾಡಿದರು, ಆದರೆ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಸಿಗೆ ಮಾತ್ರ ಓಟ್ ಹಾಕ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಸಿಗೆ ಹಾಕೋದಿಲ್ಲ. ಯಾಕೆ ಅಂದರೆ ಇವತ್ತು ಜೆ ಡಿ ಎಸ್ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ, ನಾವು ಬಿ ಜೆ ಪಿಯ ಒರಿಜಿನಲ್ ಟೀಮ್ ಅಂತ, ನಾವು ಬಿ ಟೀಮ್ ಅಂತ ಕರಿತಾ ಇದ್ದೆವು ಕಾಂಗ್ರೆಸ್ ಅವರು. ಈಗೇನಾಗಿದೆ, ಬಿ ಜೆ ಪಿಯ ಒರಿಜಿನಲ್ ಟೀಮ್ ಆಗೋಗ್ಬಿಟ್ಟಿದ್ದಾರೆ, ಮರ್ಜ್ ಆಗೋಗ್ಬಿಟ್ಟಿದ್ದಾರೆ. ವಿ ಎಸ್ ಎಲ್ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಂದು ಕಿರೀಟ, ಅವ್ರ ಕೈಯಲ್ಲೇ ಹಾಳು ಮಾಡಿ ಹೋದರು, ಅದ್ರ ಬಗ್ಗೆ ಒಂದು ಧ್ವನಿ ಹೇಳಲಿಲ್ಲ. ಕುವೆಂಪು ಅವರ ಅಚ್ಚ ಕನ್ನಡದಲ್ಲಿ ಮಾತಾಡೋದಕ್ಕೆ ಭಾರೀ ಪ್ರಯತ್ನ ಪಟ್ಟರು ಯಾರು, ನರೇಂದ್ರ ಮೋದಿಯವರು. ಆದರೆ ಆ ಕಡೆ ಭಾಗದ 80% ಫಾರೆಸ್ಟ್ ಜಮೀನಲ್ಲಿ ಇವತ್ತು ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರಲ್ಲ, ಒಂದು ಧ್ವನಿ ಎತ್ತಲಿಲ್ಲ. 15 ಲಕ್ಷ ಕೊಡ್ತೀನಿ ಅಂತೇಳಿ 15 ವರ್ಷದಿಂದ ಹಿಂದೆ ಹೇಳಿದ್ರಲ್ಲ, ಎಲ್ಲ ಬಿ ಜೆ ಪಿಯವರು ಅರ್ಜಿ ಹಾಕ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ಹೇಳಲಿಲ್ಲ? ಕಾಂಗ್ರೆಸ್ಸಿಗೆ ಬಯ್ಯದ, ಹಿಂದುತ್ವ ಅನ್ನದ? ಅರೆ ಇದೇ ನರೇಂದ್ರ ಮೋದಿಯವರು ಮಂಡ್ಯ ಬೀದಿ ಬೀದಿಯಲ್ಲೇ ಓಡಾಡಿದ್ರಲ್ಲ 2023 ಹೀನಾಯವಾಗಿ ಸೋಲ್ಸ್ ಕಳಿಸಿದ್ರಲ್ಲ, ಹಾಗಾದ್ರೆ ರೂವಾರಿಯನ್ನು ನರೇಂದ್ರ ಮೋದಿಯವ್ರು ತಗೊಳ್ಳೇಬೇಕಲ್ವಾ? ಯಾವಾಗಲೂ ಕೂಡ ನಾನು ಅದಕ್ಕೆ ನಾನು ಹೇಳಿದ್ದು, ಫಸ್ಟ್ ಹೇಳಿದೆ, ಮನುಷ್ಯನಿಗೆ ಇಲ್ಲಿ ಹೊಟ್ಟೆ ಹಸಿಯಲ್ಲ, ಹೊಟ್ಟೆ ಹಸಿದ ಇಲ್ಲೂ ಇಲ್ಲಿ ಬೇಡ, ಇಲ್ಲಿ ಬಿಟ್ಟುಬಿಡಿ. ಧರ್ಮನ ಆಂಜನೇಯನ್ ತೊಗೊಂಡು ಬರ್ತಾರೆ, ರಾಮನ್ನ ಆ ನ್ಯಾಷನಲ್ ಹೈವೇಲಿ ರಾಮನ ಪೋಸ್ಟನ್ನು ನಾನೇ ಹೋಗಿ ಕಸದ ಬುಟ್ಟಿಗೆ ಹಾಕಲಿಲ್ಲ, ಫೋಲ್ಡ್ ಮಾಡಿ ಒಂದು ಕಡೆಗಿಟ್ಟೆ. ಆದರೆ ಅವ್ರು ಹಾಕಿರೋ ರಾಮನ ಒಂದು ದಿಸಕ್ಕೆ ಅವ್ರು ಮಂಗಳಾರತಿ ಮಾಡಿದರು, ಆಮೇಲೆ ಅದು ಬಿದ್ದಿರೋದು ಎಲ್ಲಿಗೆ ಹೋಯ್ತು ಗೊತ್ತಾ? ಕಸದ ಬುಟ್ಟಿಗೆ ಹೋಯ್ತು. ಅದೇ ಬಂಗಾರಪ್ಪಾಜಿಯವರು 91 ಇಡೀ ರಾಜ್ಯದಲ್ಲಿರ್ತಕ್ಕಂಥ ಭಾಳ ಬಡತನದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ನಾನ ಮಾಡಿಸಿ ಮಂಗಳಾರತಿಗೆ ಮಾಡಿ ಅದಕ್ಕೆ ಹೂ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಆರಾಧನ ಅಂತ ಹೇಳಿ ಮಾಡಿದರು. ಅದು ನಿಮ್ಮ ಊರಲ್ಲೂ ಕೂಡ ಏನಾದರೂ ಒಂದು ಗುಡಿಗೆ ಇವತ್ತು ದೀಪ ಹಚ್ತಾರೆ ಅಂತ ಹೇಳಿದರೆ 32 ಹಿಂದೆ ಬಂಗಾರಪ್ಪಾಜಿಯವರು ಕೊಟ್ಟ ಅಂಥ ಕಾರ್ಯಕ್ರಮ ಕೊಡಬೇಕು. ರಾಮನ ಅಯೋಧ್ಯೆಯಲ್ಲಿಡೋದು ಅಯೋಧ್ಯೆಯಲ್ಲಿಡಬೇಕು. ನಮ್ಮ ಹಳ್ಳಿಯಲ್ಲಿ ಇದನ್ನು ರಾಮ ನಾನು ಭಾಳ ಪ್ರೀತಿ ಮಾಡ್ತೀನಿ. ಹಂಗೆ ಬಿಟ್ಟು ಬಿಡಬೇಕಿತ್ತು, ಧರ್ಮನ ಬಿಟ್ಟು ಬಿಡಬೇಕು. ಮೇಡಮ್ ಅವರು ಹಿಂದೆ ಕೂಡ ಇಲೆಕ್ಷನ್ಗೆ ನಿಂತವರು, ಈಗ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಒಂದು ಅವರು ಅಷ್ಟು ಅನುಭವಿ ಅಲ್ಲ ಮತ್ತು ವರ್ಚಸ್ಸಿಲ್ಲ ಅಂತಕ್ಕಂಥದ್ದು ಒಂದು ಬರ್ತದೆ. ನಾವು ಹಿಂದಿನ ಇಲೆಕ್ಷನ್ ನೋಡುವಾಗ ಈಗಿನ ಇಲೆಕ್ಷನ್ಗೂ ನೀವು ನಿಂತಾಗ ಡಿಫರೆನ್ಸ್ ಇದೆ, ನಿಮ್ಮೆಲ್ಲ ಫ್ಯಾಮಿಲಿಗಳು ಒಂದಾಗಿರುವಂಥ ನೋಟ ನಾವು ಕಾಣ್ತಾ ಇದ್ದೇವೆ. ನಿಮ್ಮ ಬ್ರದರ್ ಇನ್ನೊಬ್ಬ ಕುಮಾರ್ ಬಂಗಾರಪ್ಪ, ಅವರೇನಾದರೂ ಸಪೋರ್ಟ್ ಇದೆಯಾ ಅಂತ ಕೇಳಿ. ಕೆಲವುದಕ್ಕೆ ನಾವು ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ. ಆದರೆ ನೀವು ಮುಂಚೆ ಏನು ಪ್ರಶ್ನೆ ಕೇಳಿದಿರಿ, ಆವಾಗ ನೀವು ನಿಂತಾಗ ನೀವು ನಿಮ್ಮ ಸಾಧನೆ ಏನು ಅಂಥೇಳಿ ಬಂತು ಅಂತ. ಸಾಧನೆ ಏನು ಅಂಥೇಳಿ ಕೇಳಿದ್ದು ಮಾನ್ಯ ರಾಘವೇಂದ್ರ ಅವರು, ಈಗಿರುವ 15 ಸಂಸದರಾಗಿದ್ದ ಅವ್ರು ಕೇಳಿದರು. ಆದರೆ ನಾನು ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, 2009 ಇವತ್ತು ಕೂಡ ಬಂಗಾರಪ್ಪಾಜಿಯವ್ರನ್ನ ಇಡೀ ರಾಜ್ಯ ನೆನೆಸ್ಕೊಳ್ತಾರೆ, ವಿರೋಧ ಪಕ್ಷದವರು ನೆನೆಸ್ಕೊಳ್ತಾರೆ. ಅವರನ್ನು ಸೋಲಿಸಿದ್ರಲ್ಲ ರಾಘವೇಂದ್ರ ಅವರು, ಏನು ಕಿಸ್ತಿದ್ರಂತೆ ಅವರು? ಅವರ ಅಪ್ಪರ ಒಂದು ಭ್ರಷ್ಟಾಚಾರದ ಹಣದಲ್ಲಿ ತಾನೇ ಅವರು ರಾಜಕಾರಣ ಮಾಡಿ ಬಂಗಾರಪ್ಪಾಜಿಯವರು ಸೋಲಿಸಿರೋದು. ಇವತ್ತು ಅದೇ ಆ ಭ್ರಷ್ಟಾಚಾರದ ಹಣವನ್ನು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರು ಹೀನಾಯವಾಗಿ ಸೋಲಿಸ್ತಾರೆ, ಅದು ಬಹಳ ಮುಖ್ಯ ಆಗ್ತದೆ. ಪ್ರಜಾಪ್ರಭುತ್ವ ಇರಬೇಕು. 2009 ಯಡಿಯೂರಪ್ಪನವರ ಕುಟುಂಬ, ಅವರ ಅಪ್ಪ ಮಕ್ಕಳು, ನಿಮ್ಮ ಅಪ್ಪ ಮಕ್ಕಳನ್ನ, ನಿಮ್ಮ ಕುಟುಂಬದ ಅಪ್ಪ ಮಕ್ಕಳನ್ನ ಸೋಲಿಸ್ಕೊಂಡೇ ಬಂದಿದ್ದಾರೆ 2009 ನಡೆದಂತೆ ಎಲ್ಲ, ಈವರೆಗೆ ನಡೆದಂತೆ ಎಲ್ಲ MP ಚುನಾವಣೆ. ಈ ಬಾರಿ ಏನ್ ಏನ್ ಬಹಳ ದೊಡ್ಡ ಮುಖ್ಯವಾಗಿ ಅವ್ರ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಚುನಾವಣೆ ನಡೆಯಲಿಲ್ಲ? ಇಲ್ಲ, ನೀವು ಕುಟುಂಬದ ಬಗ್ಗೆ ಲೆಕ್ಕ ಹಾಕಕ್ ಹೋಗ್ಬೇಡ್ರಿ. ಇದೇ ಮಾನ್ಯ ಯಡಿಯೂರಪ್ಪ ಅವ್ರನ್ನ ಮತ್ತೆ ಈಶ್ವರಪ್ಪ ಅವ್ರನ್ನ ಆರ್ಡಿನರಿ ವ್ಯಕ್ತಿಯಿಂದ ಅವರಿಬ್ರು 1999 ಹೀನಾಯವಾಗಿ ಸೋಲಿಸಿದ್ರು. ಇದೇ ಬಂಗಾರಪ್ಪಾಜಿ ಅವರು ಈಶ್ವರಪ್ಪರನ್ನು ಸೋಲಿಸಿದ್ರು, ಯಡಿಯೂರಪ್ಪರನ್ನು ಸೋಲಿಸಿದ್ರು. ಅವರಿಬ್ಬರು ರಾಜಕೀಯವಾಗಿ ಮತ್ತೆ ಪುನರ್ಜನ್ಮ ಬಂದಿರೋದು. ಕರಾಳಿ ಭಾಗದಲ್ಲಿ ರಾಜ್ಯದಲ್ಲಿ ಏನಾದ್ರು ಇವತ್ತು BJP ಏನಾದ್ರು ಬದುಕ್ತಾ ಇದ್ದಾರೆ ಅಂದರೆ ಬಂಗಾರಪ್ಪಜಿಯವರು BJP ಹೋಗಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಬದುಕ್ತಾ ಇದ್ದಾರೆ. ಅದನ್ನು ನೆನಪಿಡ್ತಾರೆ. ಕಾಲ ತಸ್ಮೆ ಏನೋ ಅಂತಾರಲ್ಲ, ಅದು ಕಾಲ ಬರಬೇಕು, ಆಗುತ್ತೆ, ಅದು ಚೇಂಜ್ ಓವರ್ ಆಗುತ್ತೆ. ಮೋದಿಯವ್ರ ಹೆಸರಲ್ಲಿ ಯಾರು ಓಟ್ ಮಾಡಿ ತಗೊಂಡು ಇವತ್ತು 27 ಹೋಗಿ ಗೆದ್ರಲ್ಲ, ಇವತ್ತು ಮತ್ತೆ ಮೋದಿಯವರು ಓಟಿಗೆ ತಗೊಳ್ತಾರಲ್ಲ, ಜನರು ಉತ್ತರ ಕೊಡ್ತಾರೆ. ಅಪ್ಪ ನೀವು ಮೋದಿಯವರ ಹೆಸರಲ್ಲಿ ಓಟ್ ತಗೊಳ್ತಾ ಇದ್ದೀರಿ, ನಿನ್ನ ಹೆಸರಲ್ಲ, ನಿನಗೆ ಹಾಕಲ್ಲ, ನಡಿ ಅಂತ. ಆ ಸಮಯ ಬಂದಿದೆ, ಕಾಲ ಚೇಂಜ್ ಆಗ್ತದೆ, ನೀವೇನು ವರಿ ಮಾಡೋದು ಬೇಡ. ಅದು ಕುಟುಂಬ ಅಂತಕ್ಕಂಥದ್ದು ತಗೊಳಕ್ಕೆ ಹೋಗಬೇಡಿ. ನಾನು ಅದಕ್ಕೆ ಹೇಳಿದ್ದು,
ಮಧು ಬಂಗಾರಪ್ಪ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಮೀಡಿಯೇಟರ್ ಅಲ್ಲ, ಇದು ಅಣ್ಣ ತಮ್ಮ ನಮ್ಮ ಒಂದು ಏನು ತಮ್ಮ ಮತ್ತೆ ಅಕ್ಕ ಅಂಥೇಳಿ ಮಾತ್ರ ಇಲ್ಲಿ ಬರ್ತದೆ ಹೊರತು ಪಕ್ಷದಲ್ಲಿ ಅವರೊಬ್ಬರು ಕಾರ್ಯಕರ್ತರು ಒಬ್ಬ ಅಭ್ಯರ್ಥಿ. ನಾಳೆ ದುಡಿಬೇಕಾಗಿರ್ತಕ್ಕಂಥದ್ದು ಬೈಂದೂರಿಗೆ ಅವ್ರ ಕೆಲಸ, ನಾನು ಕೂಡ ಧ್ವನಿಯಾಗಿ ಇರ್ತೀನಿ ಅಂತ ಹೇಳ್ತೀನಿ ಹೊರತು, ಆದರೆ ಸಂಸದರ ಧ್ವನಿಯನ್ನ ಏನು ಕೊರತೆ ರಾಜ್ಯದಿಂದ ಇವತ್ತು ಡೆಲ್ಲಿಯಲ್ಲಿ ಕಮ್ಮಿ ಆಗಿದೆ, ಕೊರತೆ ಇದೆ. ಅದು 15 ವರ್ಷ ರಾಘವೇಂದ್ರ ಅವರು ಏನು ಮಾಡಲಿಲ್ಲ, ಅದನ್ನು ಪ್ರಾಮಾಣಿಕವಾಗಿ ಧ್ವನಿಯಾಗಿ ಗೀತಾ ಶಿವರಾಜ್ಕುಮಾರ್ ಇರ್ತಾರೆ, ಒಬ್ಬ ಕಾರ್ಯಕರ್ತನಾಗಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ. ಅವರಿಗೆ ಗೀತಕ್ಕೆ ಅವರಿಗೆ ಕಮ್ ಬ್ಯಾಕ್ ಗೀತಕ್ಕ ಕಮ್ ಬ್ಯಾಕ್ ಗೀತಕ್ಕ ಗೋ ಬ್ಯಾಕ್ ಎಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಇಲ್ಲ. ಇಲ್ಲ, ಯಾವಾಗ ಬೇಕಂದಾಗ ಅಕ್ಸೆಸಿಬಿಲಿಟಿ ಹೆಂಗ್ ಬರುತ್ತೆ ಅಂದ್ರೆ ಮನಸ್ಸಿದ್ದಾಗ ಬರುತ್ತೆ, ಅದು ಖಂಡಿತ ಬರುತ್ತೆ. ಒಂದು ಒನ್ ಮೋರ್ ಥಿಂಗ್ ಇಸ್, ನೀವು ಏನ್ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಎಲ್ಲಾರು ಎಕ್ಸ್ಪೀರಿಯನ್ಸ್ ಇತ್ಕೊಂಡು ಮಾಡಲ್ಲ, ಬಂದಾಗ ಯಾರು ಎಕ್ಸ್ಪೀರಿಯನ್ಸ್ ಜೊತೆ ಬರಲ್ಲ, ಬಂದ ಅವಾಗ ಅವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಮಾಡಕ್ ಎಕ್ಸ್ಪೀರಿಯನ್ಸ್ ಏನ್ ಬೇಕು, ಕಷ್ಟ ಇದ್ರೆ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ತಾನೇ, ಒಂದು ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ. ಬಟ್ ಇಲ್ಲಿ ಆ ಪವರ್ ಇರೋದ್ರಿಂದ ಕೊಡ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಅವಾಗ ಕೊಡ್ಬೇಕಾದ್ರೆ ಇಷ್ಟೇ ಕೊಡ್ಬೇಕು ಅಂತ ಆಗಲ್ಲ, ಎಲ್ಲ ಇದಕ್ಕೂ ಕೊಡ್ಬೇಕಂತ ಬರುತ್ತೆ. ಎಕ್ಸ್ಪೀರಿಯನ್ಸ್ ತಾನಾಗ್ಲೇ ಬರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇಲ್ಲಂತ ನಾವ್ ಎಲ್ಲ ಕಡೆ ಎಷ್ಟು ವರ್ಷ ಅಂತ ಎಕ್ಸ್ಪೀರಿಯನ್ಸ್ ಇರ್ಬೇಕು ಕೊಡ್ತೀರಾ ಹೇಳಿ, ಅದು ತಾನೇ ಹೇಳ್ತಿರೋದು ನಾನು. ಒಂದ್ಸತಿ ಅವಕಾಶ ಕೊಡಿ ಅಂತಾನೆ ಕೇಳ್ತಿರೋದು, ದಟ್ಸ್ ಇಟ್. ಎಲ್ಲಾರು ಬರೋದು ಒಂದ್ಸತಿ, ಯಾರು ಗೆಲ್ತಾರೆ ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ಯಾರು ಅವಕಾಶ ಕೊಡಿ ಅಂತ ಕೇಳಿದ್ರು. ಥ್ಯಾಂಕ್ ಯು.